ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಲೋಕಿರ್ತೆ, ಹೋಗಿ ಅನಗನ ಒಣೆಯನ್ನು ಕರ್ಕೊಂಬೋಗ. ಸರಿ. ನೋಡ್ರಮ್ಮ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಜನನೇ ಏನಾದರೂ ಮನೆ ಹತ್ರ ಬಂದಾಗ ಅವಳು ನನ್ನ ಕೇಳಿ ಮನೆ ಒಳಗಡೆ ಬರಬೇಕು. ಅವತ್ತು ನನ್ನ ಶತ್ರು ಆಫೀಸಲ್ಲಿ ಕುತ್ಕೊಂಡು ನನ್ನ ಮರ್ಯಾದೆ ಕಳೆದಿದ್ದಾಳೆ. ಇವತ್ತು ನನಗಾಗದೇ ಇರೋ ಮನೇಲಿ ಹೆಣದ ಮುಂದೆ ಕುತ್ಕೊಂಡು ನನ್ನ ಹೆಣ ಎತ್ತುತ್ತಾ ಇದ್ದಾಳೆ. ಏನು ಆಟ ಆಡ್ತಾ ಇದ್ದಾಳೆ ಅವಳು? ನನ್ನ ಹತ್ರ ಕೇಳಿದೆ ಅವಳನ್ನೇನಾದರೂ ಮನೆ ಒಳಗೆ ಬಿಟ್ಟರೆ ನಿಮ್ಮನ್ನೆಲ್ಲ ಬಲಿ ಹಾಕ್ಬಿಡ್ತೀನಿ. ಹುಷಾರು. ನಿಂತ್ಕೊಳ್ಳಮ್ಮ ಸಾಕು. ಜನನಿ ಬಂದಿದ್ದಾಳ? ಹಾಕ ಬಂದಿರ್ಬಹುದು. ಎಷ್ಟು ಧೈರ್ಯ ಇದ್ರೆ ಮನೆಗೆ ತಗೊಂಡು ಮನೆ ಒಳಗಡೆ ಬರ್ತಾ ಇದ್ದಾಳ? ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ? ಬಂದ್ರು ಇವತ್ತಿದೆ ಅವಳಿಗೆ. ಏ ನಿಂತ್ಕೊಳ್ಳಮ್ಮ, ನಿಂತ್ಕೋ. ಎಲ್ಕೋಗ್ತಾ ಇದ್ಯಾ? ಸಾಯಿ ಸಾಕ್ಬಿಡ್ತೇನೆ. ಏನ್ ಹೇಳಿದೆ? ನಾನ್ ಮಾತು ಮೀರೋದ್ರೆ ಏನ್ ಮಾಡ್ತೀನಿ ಅಂತ ಕೇಳಿದೆ ಅಲ್ಲ. ಈಗ ಏನ್ ಮಾಡ್ತೀನಿ ತೋರಿಸ್ತೀನಿ. ತೋರಿಸ್ತೀನಿ. ಮುಚ್ಚಾಯ್ ಸಾಕು. ಇವೊಂದು ಬೇರೆ ನೋಡ್ರಮ್ಮ, ಅವಳೇನಾದ್ರೂ ಒಳಗಡೆ ಬಂದ್ರೆ ನಿಮ್ಮನ್ನ ಬಲಿ ಹಾಕ್ಬಿಡ್ತೀನಿ. ನಾನೇನ್ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದೆ? ನಾ ಇನ್ನು ಏನ್ ಮಾಡ್ಬೇಕು ಅಂತ ಕಾಯ್ತಾ ಇದೀಯಾ? ನನ್ಗೆ ಎದ್ರುಕೊಂಡು ನನ್ನ ಮನೇಲಿ ಕುತ್ಕೊಂಡಿದ್ದಲ್ಲ ನನ್ನ ಹೆಂಡತಿ, ಅವಳನ್ನ ಕರ್ಕೊಂಡು ಓಡೋಗಿ ಇಡೀ ನಮ್ಮ ಮನೆ ಮರ್ಯಾದೆ ಹಾಳು ಮಾಡ್ಬಿಟ್ಟಲ್ಲ. ಅದು ಸಾಲದು ಅಂತ ಆ ಎಸ್ಕೆರ್ನ ಅಲ್ಲಿ ಕರ್ಕೊಂಬಂದು ಕೂಡಿಸಿ ಊರಲ್ಲೆಲ್ಲ ನನ್ನ ಮರ್ಯಾದೆ ಹೋಗಂಗೆ ಮಾಡ್ತಾ ಇದ್ದ ನೀನು. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಗೊತ್ತಿಲ್ದರ ಮಗು ತರ ನಾನೇನ್ ಮಾಡಿದೆ ಅಂತೀಯ? ಸತ್ಯವಾಗ್ಲೂ ಆ ಎಸ್ಕೆಆರ್ ಅಲ್ಲಿಗೆ ಬರ್ತಾರೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನಾನು ಭಾರ್ಗವಿಯ ಕಂಗೆ ಸಪೋರ್ಟ್ ಮಾಡಕ್ ಮಾತ್ರ ಹೋಗಿದ್ದೆ ಅಷ್ಟೇ. ಓಹೋ, ಸಪೋರ್ಟ್ ಮಾಡಕ್ ಹೋಗಿದ್ದ? ಈಗ ಯಾರು ಸಪೋರ್ಟ್ ಇಲ್ಲದೆ ನಿಂತ್ಕೋ, ಆಗ ಗೊತ್ತಾಗುತ್ತೆ. ಸಾವಿನ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ನಿಂತಿದ್ಯ? ನಿನ್ ಸುತ್ತ ಇವ್ರು ಎಲ್ಲ ನಿಂತ್ಕೊಂಡಿದಾರಲ್ಲ, ಯಾಕೆ ಆ ಮನೆ ಸುತ್ತ ಇಲ್ಲಿಗೆ ಹೊಂಟ್ಕೊಳ್ಳಿಂತನ? ಮೊದ್ಲೇ ಕಂಬ ನೆಟ್ಟಿದೆ, ನಿಯಮ ಮೀರಿ ಅಲ್ಲಿಗೆ ಹೋಗಿದ್ದೀಯ, ಏನಾಗತ್ತಪ್ಪ ಶಿವನೇ ಅಂತ ನಾವೆಲ್ಲ ಹೆದ್ರಕೊಂಡಿದೀವಿ. ಇಲ್ಲಿ ಬಂದು ನಿಂತಿರೋದು ನೋಡು. ಲೇ ಅನಗ ವಾಣಿ, ಹೋಗೊಂಡ್ ಬಿಂದಿಗೆ ನೀರು ತಗೊಂಬಂದೆ. ಅತ್ತೆ, ಅದು ಹಿಂದ್ಗಡೆ ಕರ್ಕೊಂಡು ಹೋಗಿ ಕೈಕಾಲ್ ಮುಖ ತೊಳಸ್ಕೊಂಡು ಒಳಗ್ ಕರ್ಕೊಳ್ಳೋಣ ಅತ್ತೆ. ಯಾಕೆ? ಆ ಮನೇಲಿ ಇದ್ದ ಸೂತ್ಕನ ಈ ಮನೆ ತಗೊಂಡ್ಬರ್ಬೇಕು ಅಂತಾನ? ನೋಡು, ಇವಳು ಮೈ ಮೇಲೆ ನೀರು ಸುರಿದ್ಬಿಟ್ಟು ಇವಳು ನಿಂತಿರ ಜಾಗನ ತೊಳೆದ್ಬಿಟ್ಟು ಆಮೇಲೆ ಒಳಗಡೆ ಬನ್ನಿ. ಅತ್ತೆ ಅದು ನೋಡೇ, ನಿನ್ನಿಷ್ಟಕ್ಕೆಲ್ಲ ಪದ್ಧತಿನ ಬದಲಾಯಿಸಕ್ಕಾಗಲ್ಲ, ಹೋಗ್ ತಗೊಂಬಾ. ಅತ್ತೆ ಪಾಪ ಅತ್ತೆ ಜನನಿ. ಲೋ ಕೀರ್ತಿ, ಹೋಗೋ ಒಂದ್ ಬಿಂದಿಗೆ ನೀರು ತಗೊಂಬರ. ಭಾವ ನೀವಾದ್ರೂ ಹೇಳಿ ಭಾವ. ಸಾಕ್ ನಿಲ್ಸಮ್ಮ. ನೀವ್ಯಾರು? ನಾವೇನ್ ಮಾಡ್ಬೇಕು ಅಂತ ಹೇಳ್ಕೊಡಕ್ ಬರ್ಬೇಡಿ, ನಮ್ಗೆಲ್ಲ ಗೊತ್ತು ಮಾಡೋದು. ಲೇ ಬಿಂದಿ ಇಸ್ಕೊಂಡು ಅವಳ ತಲೆ ಮೇಲೆ ಸುರಿದು ಆಮೇಲೆ ಅವಳು ನಿಂತಿರೋ ಜಾಗನ ತೊಳೆದು ಒಳಗ್ ಕರ್ಕೊಳ್ಳಿ. ಅತ್ತೆ ಬೇಡ ಅತ್ತೆ, ಇಲ್ಲಿ ಬೇಡ ಅತ್ತೆ. ನೀನ್ ಹೇಳ್ದ ನಾನ್ ಕೇಳಕ್ಕಾಗಲ್ಲ, ನೀನ್ ಸುರಿತೀಯೋ ಇಲ್ಲ ಕೀರ್ತಿನ ಸುರಿ ಅಂತ ಹೇಳು. ಆಮೇಲೆ ಮರ್ಯಾದೆ ಇರಲ್ಲ, ಈಗ್ಲೇ ಹೇಳಿದ್ದೀನಿ. ಹಾ ಸುರಿ, ಹೋಗೋ.
ಒಯ್ಯಿರಿ. ನೀನ್ ಅನ್ಕೊಂಡಾಗ ಬರಕ್ಕೆ ಅನ್ಕೊಂಡಾಗ ಹೋಗೋದಕ್ಕೆ ಇದು ಧರ್ಮರಾಯನ್ ಛತ್ರ ಅಲ್ಲ, ಧರ್ಮರಾಜ್ ಮನೆ, ಕುಟುಂಬಸ್ಥರಿರೋ ಮನೆ. ಇಲ್ಲಿ ನಾನು ಹೇಳೋದೇ ನಡೀಬೇಕು, ನೀವು ನೀವೇ ತೀರ್ಮಾನ ತಗೊಳಕ್ ಆಗೋದಿಲ್ಲ, ಗೊತ್ತಾಯ್ತಾ? ನೀನ್ ಈ ಮನೆ ನಿಯಮ ಮೀರಿದ್ದಕ್ಕೆ ನಾನ್ ಕೊಡ್ತಾರೋ ಶಿಕ್ಷೆ ಇದು. ಇವತ್ತೆಲ್ಲ ನೀನು ಇದೇ ತರ ಇಲ್ಲೇ ನಿಂತಿರ್ಬೇಕು, ಗೊತ್ತಾಯ್ತಲ್ಲ? ನನ್ನ ಹೆಂಡತಿ ಭಾರ್ಗವಿ ನನ್ನ ಮಾತನ್ನ ಕೇಳ್ಕೊಂಡು ನನ್ನ ತರನೇ ನಡ್ಕೋತಾ ಇದ್ಲು. ಹಾ, ಹಂಗೆ ನಡ್ಕೋತಾ ಇದ್ಲು. ನಿನ್ನಿಂದ ಯಾಕದಾಗಲ್ಲ? ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ಬಿಡುತ್ತಾ? ನಿನಗ್ಯಾಕೆ ಅಷ್ಟೊಂದು ಸೊಕ್ಕು? ಅಷ್ಟೆಲ್ಲ ಹೇಳಿದ್ರು ಅವಳನ್ನ ಕರ್ಕೊಂಡೋಗಿದ್ಯಲ್ಲ, ಇಲ್ಲಿ ನೀನ್ ಇಷ್ಟ ಬಂದಂಗೆ ಆಟ ಆಡ್ಬೋದು ಅನ್ಕೊಂಡಿದ್ಯಾ? ಲೇ ಗೋವಿಂದ ಅಣ್ಣ, ಗೇಟಿಗೆ ಬೀಗ ಹಾಕೋ, ಯಾರನ್ನ ಹೊರಗಡೆ ಹೋಗೋಕು ಬಿಡ್ಬೇಡ. ಸರಿ ಅಣ್ಣ. ಅಲ್ಲೇ ಕಾವಲು ಕೂತ್ಕೋ. ಆಯ್ತಣ್ಣ. ಅಣ್ಣ. ಏನಪ್ಪ? ಪೃಥ್ವಿ ಇಲ್ದೇ ಇರ್ಬೇಕಾದ್ರೆ ಈ ತರ ಎಲ್ಲ ಮಾಡೋದು ಸ್ವಲ್ಪನೂ ಸರಿ ಇಲ್ಲ ಅಣ್ಣ. ನೀನೇನ ಬರ್ತಾ ಬರ್ತಾ ಹುಡುಗಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀಯಾ? ಆಯ್ತಪ್ಪ, ನಾನ್ ಬೇಕಾದ್ರೆ ಗೇಟಿನ ಹೊರಗಡೆ ಹೋಗಿ ಕೂತ್ಕೋತೀನಿ. ಈ ತರ ಎಲ್ಲ ಮಾತಾಡಿದ್ರೆ ನಾನ್ ಏನಣ್ಣ ಹೇಳಕ್ಕಾಗತ್ತೆ? ನೀನೇನ್ ಹೇಳ್ಬೇಡಪ್ಪ, ನೀನು ಸುಮ್ನೆ ಇದ್ರೆ ಸಾಕು, ಎಲ್ಲ ನಾನೇ ನೋಡ್ಕೋತೀನಿ. ನಾನೇನು ಯಾರತ್ರ ಸಲಹೆ ಕೇಳ್ತಾ ಇಲ್ಲ, ಎಲ್ರು ಸರಿಯಾಗಿ ಕೇಳಿಸ್ಕೊಂಬಿಡಿ, ನಾನ್ ಯಾರತ್ರನು ಸಲಹೆ ಕೇಳ್ತಾ ಇಲ್ಲ, ನಾನೆಲ್ಲ ತೀರ್ಮಾನ ಮಾಡ್ಕೊಂಡೆ ಬಂದು ಮಾತಾಡ್ತಾ ಇದ್ದೀನಿ. ನೀರೆಲ್ಲ ಸುರಿದಾಯ್ತಲ್ಲ, ಇನ್ನು ಯಾಕೆಲ್ಲ ಇಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗೋಗ್ರಮ್ಮ, ಹೋಗಿ. ಅಮ್ಮ ವಾಣಿ, ನಿನಗೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ತಿಳ್ಕೋ. ನಾನು ಆ ಕಡೆ ಹೋದ್ಮೇಲೆ ನೀನು ಈ ಕಡೆ ಈ ಹುಡುಗಿನ ತಪ್ಕೊಂಡು ಗೊಳೋ ಅಂತ ತೊಳೋದು, ಸಮಾಧಾನ ಮಾಡೋದು ಇವೆಲ್ಲ ಇಟ್ಕೋಬೇಡ. ನಾನು ಯಾಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ನೀನಿಂಥ ಕೆಲಸನೆಲ್ಲ ಪದೇ ಪದೇ ಮಾಡ್ತಾನೆ ಇದೆಯಾ? ಸರಿ ಸರಿ, ನಡೀರಿ ಒಳಗಡೆ, ನಡೀರಿ ಬ್ರೋ. ನೀನ್ ಇಲ್ಲೇ ನಿಂತ್ಕೊಂಡಿರಮ್ಮ, ಒಂದಿಂಚು ಆ ಕಡೆ ಕಡೆ ಅಲ್ಲಾಡ್ಬಾರ್ದು. ಏಯ್, ನಡಿ ಒಳಗಡೆ, ನಡೀರ, ನಡಿಯಮ್ಮ, ನೀನು ಹುಷಾರಾಗಿ ಬಮ್ಮ, ನಡಿ. ಏಯ್, ಬೀಗ ಆಗ್ತೇನಾ? ಹಾ, ಆಗ್ತೇನಾ. ಸರಿ ಸರಿ. ಏಯ್, ಬನ್ನಿರಮ್ಮ, ಬನ್ನಿ, ನಡೀರಿ. ಏಯ್, ನಡೀರಪ್ಪ, ನಡೀರಿ. ಏನ್ರ ಮಾಡ್ತಾ ಇದ್ದೀರಾ? ಧರ್ಮಂಗೆ ಕಾಫಿ ಬೇಕಂತೆ, ಮಾಡ್ಕೊಡಿ. ಅತ್ತೆ, ಜನರಿನ ಹೋಗಿ ನೀವೇ ಕರೀರಿ ಅತ್ತೆ, ಇಲ್ಲ ಭಾವಂಗಾದ್ರೂ ಹೇಳಿ ಅತ್ತೆ, ಭಾವ ನಿಮ್ಮ ಮಾತು ಕೇಳ್ತಾರೆ, ಪ್ಲೀಸ್ ಅತ್ತೆ ಹೋಗಿ ಕರೀರಿ ಅತ್ತೆ. ಪಾಪ ಅತ್ತೆ ಜನನಿ.